ಹಾಯ್ ನಮಸ್ತೆ ರಾಮನಗರದಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸುವ ಘಟನೆಯೊಂದು ನಡೆದು ಹೋಗಿದೆ ರಾಜ್ಯದ ಪ್ರಭಾವಿ ನಾಯಕರಿಬ್ಬರು ಅದೊಂದು ಸರ್ಕಾರಿ ಕಾರ್ಯಕ್ರಮ ಅನ್ನೋದನ್ನು ಮರೆತು ಇಬ್ಬರು ಕೈಕೈ ಮಿಲಾಸುವ ಮಟ್ಟಕ್ಕೆ ಹೋಗಿದ್ರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಪುತ್ಥಳಿ ಅನಾವರಣ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚಿಂತನೆ ಮಾದರಿ ಅವರ ವ್ಯಕ್ತಿತ್ವ ಅವರ ಸಮಾಜಪರ ಕಾಳಜಿಯನ್ನು ಕುರಿತು ಅವರಿಬ್ಬರು ಮಾತನಾಡಬೇಕಾಗಿತ್ತು ಆದರೆ ಅದು ಅಕ್ಷರಶಃ ರಾಜಕೀಯ ಜಿದ್ದಾಜಿದ್ದಿನ ಗಂಡಸ್ತನದ ವಾಗ್ವಾದದ ಕಾರ್ಯಕ್ರಮವಾಗಿ ಹೋಗಿತ್ತು ಭಾರತ ಕಂಡ ವಿಶ್ವಶ್ರೇಷ್ಠ ನಾಯಕನ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ರಾಜಕೀಯ ನಾಯಕರಿಬ್ಬರು ತಮ್ಮ ಗಂಡಸ್ತನದ ಬಗ್ಗೆ ಪರಸ್ಪರ ತೊಡೆ ತಟ್ಟಿಕೊಂಡಿದ್ದು ಯಾಕೆ ಹಾಗಾದ್ರೆ ಸಚಿವ ಅಶ್ವಥ್ ನಾರಾಯಣ್ ಸಿಟ್ಟಿಗೇಳಲು ಮೂಲ ಕಾರಣವಾದರೂ ಏನು ಕಾರಣ ಒಂದು ಸಚಿವ ಅಶ್ವಥ್ ನಾರಾಯಣ್ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವನಾದ ಮೇಲೂ ಬಿಜೆಪಿ ರಾಮನಗರದಲ್ಲಿ ಸೋಲು ಕಂಡಿದೆ ಸೋಲಿನ ಸಿಟ್ಟನ್ನು ಸಚಿವ ಅಶ್ವಥ್ ನಾರಾಯಣ್ ಹೀಗೆ ಹೊರ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ ಕಾರಣ ಎರಡು ಡಿ ಕೆ ಸುರೇಶ್ ಕಾರ್ಯಕ್ರಮಕ್ಕೂ ಬರುವ ಮೊದಲೇ ಬಿಜೆಪಿ ನಾಯಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣವನ್ನು ಮಾಡಿದರು ಇದನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಗಲಾಟೆ ಮಾಡಿದರು ಕಾರಣ ಮೂರು ಅದೊಂದು ಸರ್ಕಾರಿ ಕಾರ್ಯಕ್ರಮ ಆದರೂ ಸಚಿವ ಅಶ್ವಥ್ ನಾರಾಯಣ್ ಕೇಸರಿ ಶಾಲು ಧರಿಸಿ ಭಾಷಣ ಮಾಡ್ತಾಯಿದ್ರು ಇದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡಿದರು ಅಲ್ಲದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಶ್ವಥ್ ನಾರಾಯಣ್ ರಾಜಕೀಯ ಮಾತನಾಡಿದರು ಸಹಜವಾಗಿ ಇದು ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೆರಳಿಸ್ತು ಕಾರಣ ನಾಲ್ಕು ರಾಮನಗರ ಉಸ್ತುವಾರಿ ವಹಿಸಿಕೊಂಡಿದ್ದ ಅಶ್ವಥ್ ನಾರಾಯಣ್ಗೆ ಸಿಎಂ ಮುಂದೆ ಅವಮಾನವಾಯಿತು ಸಿಎಂ ಮುಂದೆ ಕಾಂಗ್ರೆಸ್ಸಿಗರು ರಾಜಕೀಯ ಮಾಡಿದ್ರಲ್ಲ ಎಂದು ಸಚಿವ ಅಶ್ವಥ್ ನಾರಾಯಣ್ ಸಿಟ್ಟಿಗೆದ್ರು ಇದೇ ವೇಳೆ ನಿಮ್ಮ ಗಂಡಸ್ತನನ ಕೆಲಸದಲ್ಲಿ ತೋರಿಸ್ರು ಎಂದು ಕೂಗಾಡಿದರು ಇದು ಸಹಜವಾಗಿ ಡಿ ಕೆ ಸುರೇಶ್ಗೆ ಕೋಪವನ್ನು ಕೆರಳಿಸ್ತು ಈ ಮೇಲಿನ ನಾಲ್ಕು ಕಾರಣಗಳು ಸಚಿವ ಅಶ್ವಥ್ ನಾರಾಯಣ್ ಸಿಟ್ಟಿಗೆಳಲು ಕಾರಣವಾದರೆ ಸಂಸದ ಡಿ ಕೆ ಸುರೇಶ್ ಸಿಟ್ಟಿಗೆಳಲು ಮೂಲ ಕಾರಣವೇ ಒಕ್ಕಲಿಗರ ಪ್ರಾಬಲ್ಯಕ್ಕೆ ನಡೆಯುತ್ತಿರುವ ಕಾಳಗ ಎನ್ನುತ್ತಿದೆ ರಾಜಕೀಯ ವಲಯದ ಒಳಮರ್ಮ ಹಾಗಾದರೆ ಸಂಸದ ಡಿ ಕೆ ಸುರೇಶ್ ಸಿಟ್ಟಿಗೆಳಲು ಮೂಲ ಕಾರಣವಾದರೂ ಏನು ಒಕ್ಕಲಿಗರ ಮೇಲಿನ ಪ್ರಾಬಲ್ಯಕ್ಕಾಗಿ ನಡೆಯುತ್ತಿರುವ ಪೈಪೋಟಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಭದ್ರಕೋಟೆಯಾಗಿರುವ ರಾಮನಗರಕ್ಕೆ ಬಿಜೆಪಿ ಎಂಟ್ರಿ ಕೊಟ್ಟಿದೆ ಬಿಜೆಪಿ ಎಂಟ್ರಿಯಿಂದ ಕಾಂಗ್ರೆಸ್ ನಾಯಕರಲ್ಲಿ ಆತಂಕ ಮೂಡಿದೆ ಮೊದಲಿನಿಂದಲೂ ಮೂರು ಪಕ್ಷಗಳ ನಾಯಕರಲ್ಲಿ ಪೈಪೋಟಿ ಇದ್ದೇ ಇದೆ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅಶ್ವಥ್ ನಾರಾಯಣ್ ನಡುವೆ ರಾಮನಗರದಲ್ಲಿ ದೊಡ್ಡ ಪೈಪೋಟಿಯೇ ಇದೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ಶೀತಲ ಸಮರ ಇದೀಗ ಸ್ಫೋಟಗೊಂಡಿದೆ ಇದರ ಪರಿಣಾಮವಾಗಿಯೇ ಸಚಿವ ಅಶ್ವಥ್ ನಾರಾಯಣ್ ಹಾಗೂ ಸಂಸದ ಡಿ ಕೆ ಸುರೇಶ್ ನಡುವೆ ವಾಗ್ವಾದವೇ ನಡೆದು ಹೋಯಿತು ಒಟ್ಟಿನಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಒಂದೂವರೆ ವರ್ಷ ಇರುವಾಗಲೇ ರಾಜಕೀಯ ರಣರಂಗದಲ್ಲಿ ಇಬ್ಬರು ನಾಯಕರು ಅಬ್ಬರಿಸುತ್ತಿದ್ದಾರೆ ಇಂದಿನ ಸೋಲು ಭವಿಷ್ಯದ ಗೆಲುವಿಗಾಗಿ ಮತ್ತು ಸಮುದಾಯದ ಪ್ರಾಬಲ್ಯಕ್ಕಾಗಿ ರಾಜಕೀಯ ನಾಯಕರಿಬ್ಬರ ನಡುವೆ ಸಮರ ನಡೆಯುತ್ತಿದೆಯಾ ಅನ್ನೋ ಅನುಮಾನ ಎಲ್ಲರಲ್ಲೂ ಕಾಡುತ್ತಿದೆ ಇನ್ನಷ್ಟು ಅಸಲಿ ರಾಜಕೀಯ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ